ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 10 ಗುರುವಾರ ನಿಮಗೆ ಗೊತ್ತಿರಾಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಇರುತ್ತೆ. ನಾನು ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೆ. ಈಗ ಟೈಮ್ ಬಂದುಬಿಟ್ಟು 3:23 ಆಗಿದೆ. ಇಲ್ಲಿ ನೋಡ್ಬೋದು ನನಗೆ 300-200 ರುಪೀಸ್ ಲಾಸಲ್ಲಿ ನಡೀತಾ ಇದೆ. ಓಕೆ, ಇದು ಮಾರ್ಕೆಟ್ ಕ್ಲೋಸ್ ಆಗಬೇಕಾದ್ರೆ ನನಗೆ ಅಪ್ರಾಕ್ಸಿಮೇಟ್ಲಿ 100 ರೂಪಾಯಿ ಪ್ರಾಫಿಟ್ ಆಗ್ಬೋದು, ಇಲ್ಲ 200 ರೂಪಾಯಿ ಲಾಸ್ ಆಗ್ಬೋದು. ಓಕೆ, ಇನ್ನೂ 5 ನಿಮಿಷ ಇದೆಯಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ನಾವು ಇವತ್ತೇನು ಟ್ರೇಡ್ ತೊಗೊಂಡಿದ್ವಿ ಅದಕ್ಕಿಂತ ಮುಂಚೆ ನನಗೆ ಕೆಲವು ಇಂಪಾರ್ಟೆಂಟ್ ವಿಷಯ ಇದೆ, ಅದು ಹೇಳಬೇಕು ಅಂತ ಇದ್ದೀನಿ. ಓಕೆ, ಅದೇನು ಅಂದರೆ ನಾನು ಪ್ರತಿದಿನ ನಿಮಗೆ ಲೈವ್ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಅದು ಆಲ್ಮೋಸ್ಟ್ ಒಂದು 70-75 ವೀಡಿಯೋ ನಾನು ಮಾಡಿದ್ದೀನಿ. ಓಕೆ, ಗೋಯಿಂಗ್ ಫಾರ್ವರ್ಡ್ ಅಂದರೆ ಮುಂದೆ ನಾನು ಪ್ರತಿದಿನವೂ ವೀಡಿಯೋ ಶೇರ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಯಾಕೆಂದರೆ ನನಗೆ ವ್ಯೂವರ್ಸು ಇದಾರಲ್ಲ, ಅದನ್ನು ನೋಡೋದು 40-50 ಜನ ನೋಡ್ಬೋದು ಅಷ್ಟೇ. ಓಕೆ, ಅದು ಒಂದು ವಿಷಯ. ಹಾಗೇ ಲೈಕೆ ಪ್ರತಿದಿನ ನಾನು ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ನಾನು ಟ್ರೇಡಿಂಗ್ ಮಾಡಬೇಕಾದ್ರೂ ನಾನು ಟ್ರೇಡು ನೋಡಬೇಕಾಗುತ್ತೆ, ಈ ಕಡೆ ಅದನ್ನು ರೆಕಾರ್ಡು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಇನ್ನು ಮುಂದೆ ಲೈಕೆ ಪ್ರತಿದಿನ ಅಲ್ಲ, ಅವಾಗವಾಗ ಯಾವಾಗಾದ್ರೂ ಒಂದೊಂದು ಸತಿ ನಾನು ನಿಮಗೆ ಲೈವ್ ವೀಡಿಯೋನ, ನನಗೆ ಪ್ರಾಫಿಟ್ ಇರಲಿ ಲಾಸ್ ಇರಲಿ, ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇತ್ತು, ನಿಮಗೆ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ಅನಿಸಿರೆ ನನಗೆ ಆ ವೀಡಿಯೋನ ಶೇರ್ ಮಾಡ್ತೀನಿ. ಓಕೆ, ಆದರೆ ಲೈಕೆ ಪ್ರತಿದಿನ ಶೇರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ನಿಮಗೆ ಒನ್ಸ್ ಇನ್ ಅ ವೈಲ್ ನಾನು ವೀಡಿಯೋನ ಶೇರ್ ಮಾಡ್ತೀನಿ. ಓಕೆ, ಈಗ ಕಮಿಂಗ್ ಬ್ಯಾಕ್ ಟು ದ ಟ್ರೇಡ್. ಓಕೆ, ಕಮಿಂಗ್ ಬ್ಯಾಕ್ ಟು ಟ್ರೇಡ್, ಇವತ್ತು ನನಗೆ ಆಲ್ಮೋಸ್ಟ್ ಒಂದು 400-500 ಲಾಸೇ ಅಂದ್ಕೋಬೋದು. ಓಕೆ, ಇವತ್ತು ನಾವು ಏನು ಟ್ರೇಡ್ ತೊಗೊಂಡಿದ್ವಿ, ಏನೇನಾಯಿತು ಅದನ್ನು ನಾನು ಚಾರ್ಟ್ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ನಿಫ್ಟಿದು 5 ಮಿನಿಟ್ ಚಾರ್ಟ್. ಓಕೆ, ಇಲ್ಲೋಡಿ ಮಾರ್ಕೆಟ್ ಓಪನ್ ಆದಾಗ ನಾನು ಶಾರ್ಟ್ ಸ್ಟ್ರ್ಯಾಂಗಲಲ್ಲಿದೆ. ದ ಥಿಂಗ್ ಈಸ್ ದ್ಯಾಟ್ ಈ ಶಾರ್ಟ್ ಸ್ಟ್ರ್ಯಾಂಗಲಲ್ಲಿ ಏನಾಯಿತು ಅಂದರೆ ನಾನು ಒಂದು ಮರ್ತೋಗಿದೆ. ಅದೇನು ಅಂದರೆ ಇವತ್ತು RBI ಈವೆಂಟ್ ಇತ್ತು. RBI ಈವೆಂಟ್ ಇದ್ದಿದ್ದು ಎಷ್ಟು ಗಂಟೆಗೆ? 10 ಗಂಟೆಗೆ. ಓಕೆ, ಅದು ನಿನ್ನೆ ನನಗೆ ಗೊತ್ತಿತ್ತು RBI ಈವೆಂಟ್ ಇರೋದು, ಬೈ ಚಾನ್ಸ್ ಮರ್ತೋಗ್ಬಿಟ್ಟೆ. ಸೊ ನಾನು ಮರೆತು ಟ್ರೇಡ್ ತೊಗೊಂಡೆ. ಬಿಫೋರ್ 10:00 ನಾನು ಟ್ರೇಡ್ ತೊಗೊಳ್ತಾ ಇರಲಿಲ್ಲ RBI ಈವೆಂಟ್ ಇದ್ದರೆ. ಓಕೆ, ಎನಿವೇ ತೊಗೊಂಡೆ. ತೊಗೊಂಡಾದ್ಮೇಲೆ ಇಮಿಡಿಯೇಟಾಗಿ ಪುಟ್ ಸೈಡಲ್ಲಿ ಸ್ಪೈಕ್ ಆಗ್ತಿತ್ತು. ಮಾರ್ಕೆಟ್ ಜಾಸ್ತಿ ಮೂವ್ಮೆಂಟ್ ಆಗಲಿಲ್ಲ ಅಂದ್ರೂ ಪುಟ್ ಸೈಡ್ಗೆ ಇದ್ದಿತ್ತಲ್ಲ ಪ್ರೀಮಿಯಮ್ಸ್ ಇದೆಲ್ಲ ಜಾಸ್ತಿ ಆಗ್ತಿತ್ತು. ಅದೇನಕ್ಕೆ ಅಂದರೆ ಐ ವಿ ಇದೆಯಲ್ಲ ಇಂಡಿಯಾ ವಿಕ್ಸ್, ಅದು ಜಾಸ್ತಿ ಆಗ್ತಿತ್ತು. ಐ ವಿ ಅಂದರೆ ಇಂಪ್ಲೈಡ್ ವಾಲಿಟಿಟಿ, ಇಂಪ್ಲೈಡ್ ವಾಲಿಟಿಟಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಡಿಯಾ ವಿಕ್ಸ್. ಓಕೆ, ಇಂಡಿಯಾ ವಿಕ್ಸ್ ಜಾಸ್ತಿ ಆದರೆ ಐ ವಿ ಜಾಸ್ತಿ ಆಗುತ್ತೆ ಅಂದ್ಕೊಬಿಡಿ ನಿಫ್ಟಿನಲ್ಲಿ. ಓಕೆ, ಹಾಗಾಗಿ ಪುಟ್ ಸೈಡ್ ಇತ್ತಲ್ಲ, ಪುಟ್ ಸೈಡಲ್ಲಿ ಪ್ರೀಮಿಯಮ್ ಜಾಸ್ತಿ ಆಗ್ತಾಯಿತ್ತು. ಓಕೆ, ಹಾಗಾಗಿ ನನಗೆ ಇಲ್ಲೇ ಸಣ್ಣದಾಗ ಲಾಸ್ ಸ್ಟಾರ್ಟ್ ಆಯಿತು. ಓಕೆ, ಇಮಿಡಿಯೇಟ್ಲಿ ಅದಾದ ನಂತರ ಈ ಪಿರಿಯಡ್ ಇದೆ ನೋಡಿ. ಓಕೆ, RBI ಈವೆಂಟ್ ಇಲ್ಲಿಗೆ RBI ಈವೆಂಟ್ ಆಗಿ ಒಂದು 5 ನಿಮಿಷದ ತನಕ ಏನೂ ತೊಂದರೆ ಇರಲಿಲ್ಲ. ಇಲ್ಲಿ ಪ್ರೀಮಿಯಂ ತುಂಬ ಕೂಲ್ ಆಫ್ ಆಯಿತು, ಅಂದರೆ ಪುಟ್ಟಲ್ಲಿರೋ ವ್ಯಾಲ್ಯೂ ಇದೆಯಲ್ಲ ತುಂಬ ಕಳ್ಕೊಂತು. ಹಾಗಾಗಿ ನನಗೆ ಈ ಇನಿಷಿಯಲಿ 2,000 ಲಾಸ್ ಆಗಿದ್ದನಲ್ಲ. ಓಕೆ, ಅದು ರಿಕವರ್ ಆಯಿತು. ಅದಾದ ನಂತರ ನೋಡಿ, ಇದೆಯಲ್ಲ ಈ ಫೇಸ್ ಇದೆ ನೋಡಿ. ಓಕೆ, ಇಲ್ಲಿ ಎಗೇನ್ ಪ್ರಾಬ್ಲಮ್. ಓಕೆ, ಈ ಸಡನ್ ಫಾಲ್ ಆಯ್ತಲ್ಲ, ಈ ಫಾಲಲ್ಲಿ ನನಗೆ ಎಗೇನ್ ಲಾಸ್ ಸಿಗೋದೆ, ಯಾಕೆಂದರೆ ಪುಟ್ ಸೆಟ್ ಎಗೇನ್ ಸ್ಟಾಪ್ ಲಾಸ್ ಇಟ್ ಆಯಿತು. ಸೊ ಎಗೇನ್ ಇಸ್ ಆಲ್ಮೋಸ್ಟು 2,500-3,000 ರೂಪಾಯಿ ಲಾಸಲ್ಲಿದ್ದೆ. ಓಕೆ, ಅದಾದ ನಂತರ ಹೋಲ್ ಡೇ ಇದೆಯಲ್ಲ, ಹೋಲ್ ಡೇ ಇದೆಯಲ್ಲ ಆಲ್ಮೋಸ್ಟ್ ರೇಂಜ್ ಬೌಂಡಲ್ಲೇ ಇತ್ತು. ಸೊ ಈ ಲಾಸ್ ಆಗಿತ್ತಲ್ಲ, ಮೋರ್ ಆರ್ ಲೆಸ್ ಇದನ್ನು ರಿಕವರ್ ಮಾಡೋದ್ರಲ್ಲೇ ಕಳೆದೋದೆ. ಓಕೆ, ಏನಕ್ಕೆ ಅಂದರೆ ನಂಗೆ ಇನಿಷಿಯಲಿ ಮೂಡ್ ಇರಲಿಲ್ಲ. ಓಕೆ, ಒನ್ಸ್ ಐ ಟೇಕನ್ ಅ ಲಾಸ್ ಆಫ್ 3,000 ನನಗೆ ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ. ಸೊ ಹಾಗಾಗಿ ನಾನು ಸೇಫ್ ಆಗಿ ಪ್ಲೇ ಮಾಡ್ತಾ ಇದ್ದೆ. ಓಕೆ, ನನಗೆ ಏನು ಅಂದರೆ ನನ್ನದು ಆಗಿದೆಯಲ್ಲ ಲಾಸ್, ಅಷ್ಟು ಬಂದರೆ ಸಾಕು. ಆ್ಯಕ್ಚುಲಿ ಲಾಸ್ ನಾ ರಿಕವರ್ ಮಾಡಬೇಕು ಅಂತ ಟ್ರೇಡ್ ಮಾಡ್ಬೋದು, ಆದರೆ ಆಪರ್ಚುನಿಟಿ ಇತ್ತು. ಓಕೆ, ನಾನು ಸೇಫ್ ಟ್ರೇಡ್ ಮಾಡಿದ್ರು ಅಷ್ಟು ಬರೋ ಚಾನ್ಸಸ್ ಇತ್ತು, ಹಾಗಾಗಿ ನಾನು ಟ್ರೇಡ್ ಮಾಡಿದೆ. ಓಕೆ, ಕೆಲವು ಫಸ್ಟ್ ಸ್ಟ್ರ್ಯಾಂಗಲಲ್ಲಿದ್ದೆ, ಆಮೇಲೆ ಲೈಕ್ ಈ ಇದಾಯ್ತಲ್ಲ ಈ ಫಾಲ್ ಆದಮೇಲೆ ಏನು ಮಾಡಿದೆ ನಾನು, ರೇಷಿಯೋ ಸ್ಪ್ರೆಡಿ ಸ್ವಿಚ್ ಆದೆ. ರೇಷಿಯೋ ಸ್ಪ್ರೆಡ್ ಏನಕ್ಕೆ ಅಂದರೆ ಲೈಕ್ ಇನ್ನೂ ಕೆಳಗಡೆ ಹೋಯಿತು ಅಂದ್ಕೊಳ್ಳಿ, ಕಾಲ್ ರೇಷಿಯೋ ತೊಗೊಂಡಿದೆ 1:3, 1 ಬೈಗೆ 3 ಸೆಲ್. ಓಕೆ, ರೇಷಿಯೋ ಸ್ಪ್ರೆಡ್ ಬಂದುಬಿಟ್ಟು ಈ ಥರ ಇರುತ್ತೆ. ಓಕೆ, ಈಗ ಕೆಳಗಡೆ ಹೋದರೆ ನನಗೆ ಅಷ್ಟೊಂದೇನು ಲಾಸ್ ಇಲ್ಲ. ಓಕೆ, ಇಲ್ಲಿ ನಾವು ಡೆಬಿಟ್ ಮಾಡಿದ್ವಿ ಅಂದರೆ ಒಂದು 600-700 ರೂಪಾಯಿ ಅಂದ್ಕೊಳ್ಳಿ, ಅಷ್ಟೇ ಡೆಬಿಟ್ ಕೊಟ್ಟಿದ್ದು. ಓಕೆ, ನನಗೆ ಏನಿದ್ರು 600-700 ರೂಪಾಯಿ ಲಾಸ್ ಆಗ್ಬೋದು ಎಷ್ಟೇ ಕೆಳಗಡೆ ಹೋದರೆ. ಏನಕ್ಕೆ ಅಂದರೆ ಇಷ್ಟು ಬಿದ್ದಿದೆ, ಇನ್ನೂ ಫಾಲೋ ಥ್ರೂ ಆದರೆ ಪುಟ್ ಸೈಡಲ್ಲಿ ಸೆಲ್ ಮಾಡಿದರೆ ಅದು ತುಂಬ ಇದಾಗ್ಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ. ಓಕೆ, ಹಾಗಾಗಿ ನಾನು ಕಾಲ್ ರೇಷಿಯೋ ಸ್ಪ್ರೆಡ್ ಮಾಡಿದೆ. ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಂಗೆ ಕೆಳಗಡೆ ಎಷ್ಟೇ ಹೋದರೂ 600 ರುಪೀಸ್ ಲಾಸ್ ಆಗಂಗೆ. ಸೊ ಮಾರ್ಕೆಟ್ ಏನಾದರೂ ಸ್ವಲ್ಪ ರಿವರ್ಸ್ ಆಯಿತು ಅಂದರೆ ನನಗೆ ಡೀಸೆಂಟ್ ಪ್ರಾಫಿಟ್ ಆಗೋದು. ಓಕೆ, ಮಾರ್ಕೆಟ್ ಅಷ್ಟೊಂದೇನು ರಿವರ್ಸ್ ಆಗಲಿಲ್ಲ, ಆದರೆ ಏನು ಮಾಡಿದೆ ಅಂದರೆ ಮಾರ್ಕೆಟ್ನ ಜಸ್ಟ್ ಫಾಲೋ ಮಾಡೋದ್ರಿಂದ ಏನಾಯಿತು ಅಂದರೆ ಕಾಸ್ಟ್ ಟು ಕಾಸ್ಟ್ ಆಲ್ಮೋಸ್ಟ್ ನನಗೆ ಇವತ್ತು ಪ್ರಾಫಿಟ್ಟು ಇಲ್ಲ ಲಾಸು ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿದರೆ ಇಲ್ಲ ನೋಡಿ, ಇಲ್ಲ ಎಷ್ಟು ಅಂದರೆ 500-600 ರೂಪಾಯಿನೂ ಲಾಸ್ ಆಗ್ಬೋದು ನನಗೆ. ಓಕೆ, ಇನ್ನು 2 ನಿಮಿಷ ಇದೆ, ಇನ್ನು 2 ನಿಮಿಷದಲ್ಲಿ ಏನೂ ಚೇಂಜಸ್ ಆಗಲ್ಲ. ಅಪ್ರಾಕ್ಸಿಮೇಟ್ಲಿ ನಂಗೆ 600 ರುಪೀಸ್ ಲಾಸ್ ಆಗುತ್ತೆ, ಪ್ಲಸ್ ಒಂದು 400-500 ರೂಪಾಯಿ ಬ್ರೋಕ್ರೇಜು GST ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಓಕೆ, ಐ ಹೋಪ್ ನಿಮ್ಮ ಟ್ರೇಡ್ ಎಲ್ಲ ಚೆನ್ನಾಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.